ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ. ಹಣ ಬ್ಯಾಂಕ್ ಲೋನ್ಗೆ ಮೊನ್ನೆ ಬಿಗ್ ಅಪ್ಡೇಟ್, ಹೊಸ ನಿಯಮ ಕೂಡ ಕೊಟ್ಟಿದ್ದಾರೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ. ನಮಗೆ ಗೊತ್ತಿರೋಗಿ ಗೃಹಲಕ್ಷ್ಮಿ 100% ಸಕ್ಸಸ್ ಆಗಿದೆ, ಅದರಲ್ಲಿ 80% ಮಹಿಳೆಯರಿಗೆ ತಲುಪಿದೆ, ಇನ್ನು 20% ಮಹಿಳೆಗೆ ಮಾತ್ರ ಬಾಕಿ ಇದೆ. ಅದನ್ನು ಮಾಡ್ತಾರೆ ಸರ್ಕಾರದವರು, ಏನಂದರೆ ಪ್ರತಿಯೊಬ್ಬರಿಗೂ ಹಣವನ್ನು ಸಂದಾಯ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಂತರ ನಮಗೆ ಮೇಜರ್ ಅಪ್ಡೇಟ್ ಬಂದುಬಿಟ್ಟು ಬಾಕಿ ಹಣವನ್ನು ನಾವು December 31st ಒಳಗೆ ನಿಮಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಈ ಹಿಂದೆ ಹೇಳಿದ್ರು, ಅದ್ರ ಬಗ್ಗೆ ನಾವು ಮಾಡ್ತೀವಿ ಅಂತ ಮೇನ್ ಅಪ್ಡೇಟು. ನಂತರ ಇದು ಮೇಜರ್ ಅಪ್ಡೇಟ್ ಬಂದುಬಿಟ್ಟು ನಿಮಗೆ ಡೌಟ್ ಇರುತ್ತೆ, ಗೃಹಲಕ್ಷ್ಮಿ ಹಣ ಬ್ಯಾಂಕ್ ಲೋನ್ಗೆ ಮನ ಆಗುತ್ತೆ ಅಂತ. ಹೌದು, ಇದು ನಿಜ ಹೇಗೆ ಅಂತ ನಿಮಗೆ ಬ್ರೀಫ್ ಆಗಿ ಮಾಹಿತಿ ಕೊಡ್ತೀವಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಫಾಲೋ ಮಾಡಿ. ಇದೇ ರೀತಿ ಮೋರ್ ಅಪ್ಡೇಟ್ಸ್ ಬೇಕಾದರೆ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ. ಇಲ್ಲಿ ಕತೆ ಏನಾಗಿದೆ ಅಂದರೆ, ಅಷ್ಟೇ ದೇವ್ರು ಕೊಟ್ಟರು ಪೊಜರಿಕೊಂಡಿರೋ ಮಾತು ನೀವು ಕೇಳಿದ್ದೀರಾ. ಈಗ ಸಾಕಷ್ಟು ಮಹಿಳೆಯರಿಗೆ ಇದೇ ರೀತಿ ಸಮಸ್ಯೆ ಆಗಿದೆ. ಸಾಕಷ್ಟು ಮಹಿಳೆಯರು ಅಂದರೆ ಸಂಘಗಳು, ಸಂಸ್ಥೆಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಲೋನ್ ಮಾಡ್ಕೊಂಡಿರ್ತಾರೆ. ಅದೇ ಕಾರಣಕ್ಕೆ ಅದೇ ಅಕೌಂಟ್ಗೆ ಹಣ ಬರುತ್ತೆ. ಹಣ ಬಂದರೆ ಅದನ್ನೇನು ಮಾಡ್ತಿದ್ದಾರೆ ಅಂದರೆ ಲೋನ್ಗೆ ಮುರ್ಕೋತಾ ಇದ್ದಾರೆ, ಮೀನ್ಸ್ ಲೋನ್ಗೆ ಅದಕ್ಕೆ ಸಮ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಹಳ್ಳಿ ಜನರಿಗೆ ಇದೇ ರೀತಿ ಆಗಿರುತ್ತೆ. ಹಣ ಬ್ಯಾಂಕ್ನಲ್ಲಿ ಮಾತ್ರ ಇರುತ್ತೆ, ಅದು ಕೈಗೆ ಸೇರಲ್ಲ, ಸಾಲ ಇರುತ್ತೆ, ಸಾಲದಿಂದ ಮನ ಆಗುತ್ತೆ ಅಂತ ಹೇಳಿದ್ದಾರೆ. ಇದೇ ರೀತಿ ಎಲ್ಲ ಮಹಿಳೆಯರಿಗಾಗುತ್ತೆ. ಅದಕ್ಕಾಗಿ ಸರ್ಕಾರ ಇದನ್ನು ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು. ಮಹಿಳೆಯರಿಗೆ ಆರ್ಥಿಕ ನೆರವು ಮಾಡೋದಕ್ಕೆ ಪ್ರತಿ ತಿಂಗಳು ಜಮಾ ಮಾಡ್ತಾ ಇದ್ದಾರೆ. ಇಲ್ಲಿ ಲೋನ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ 2000 ಬಂದಿದ್ದು ಹಂಗೆ ಸಾಲಕ್ಕೆ ಮನ್ನಾ ಮಾಡ್ತಾ ಇದ್ದಾರೆ. ಇದು ಸಮಸ್ಯೆ ಆಗಿದೆ, ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ ಬ್ಯಾಂಕ್ ಅಧಿಕಾರಿಗಳು ಅಂತ ಮಹಿಳೆಯರು ಆಕ್ರೋಶವನ್ನು ಕಾವಾಡಿಸಿದ್ದಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಅಂದರೆ ಪ್ರಿಯಕಾ ಖರ್ಗೆ ಆಗಿರ್ಬೋದು, ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಬಗ್ಗೆ ಮಹಿಳೆಯರು ಇದನ್ನೆಲ್ಲ ಹೇಳಿದರು. ಉದ್ದೇಶ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡೋದಕ್ಕೆ, ಅವರ ಸಾಲಕ್ಕೆ ಬ್ಯಾಂಕ್ ಹೇಳದ ಕೇಳದ್ರೆ ಜಮಾ ಮಾಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಬ್ಯಾಂಕ್ ಬಳಸಿಕೊಳ್ಬಾರದು, ಇನ್ನು ಮುಂದೆ ಅವರಿಗೆ ತಿಳಿಸ್ಬೇಕು ಅಂತೇಳಿ ಅವರು ಕಟ್ಟುನಿಟ್ಟಾಗಿ ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕಟ್ಟುನಿಟ್ಟಾಗಿ ಆದೇಶವನ್ನು ಮಾಡ್ತಾರೆ, ಕೆಲವೊಂದು ಕಡೆ ಫಾಲೋ ಮಾಡ್ತಾರೆ, ಕೆಲವೊಂದು ಕಡೆ ಫಾಲೋ ಮಾಡೋದಿಲ್ಲ. ಪ್ರತಿಯೊಂದು ಜಿಲ್ಲೆ, ತಾಲೂಕು, ಪ್ರತಿಯೊಂದು ಹಳ್ಳಿಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದು ಸಮಸ್ಯೆ ಆಗಿದೆ. ಈ ರೀತಿ ಆಗ್ತಾ ಇದೆ ಕೆಲವೊಬ್ಬರಿಗೆ. ಕೆಲವೊಂದು ಮಹಿಳೆಯರು ಸ್ವಲ್ಪ ಕೇರ್ಫುಲ್ ಆಗಿರಿ, ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ರೀತಿ ಆದರೆ ನೀವು ಕಾನೂನಿನ ಮೊರೆ ಹೋಗಿ ಇಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಂಪ್ಲೇಂಟ್ ಕೂಡ ಮಾಡ್ಬೋದು ಈ ರೀತಿ ಇಶ್ಯೂಸ್ ಆದರೆ ಅಂತ. ಇದು ಸರ್ಕಾರದವ್ರು ಹೇಳ್ತಾರೆ, ಓಕೆ ಈ ರೀತಿ ಮಾಡಿದ್ರೆ ಇದಕ್ಕೆ ಯಾರು ಹೊಣೆ? 4ನೇ ಕಂತು ನಮಗೆ ಬಂದಿದೆಯಾ? ಡಿಸೆಂಬರ್ ತಿಂಗಳ ಕೊನೆಯ ದಿನಾಂಕದೊಳಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4ನೇ ಕಂತು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 3ನೇ ಕಂತು ಹಣ ಬಿಡುಗಡೆ ಆಗಿದೆ, 4ನೇ ಕಂತು ಕೂಡ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ದಾರೆ. ಡಿಸೆಂಬರ್ ಎಂಡ್ ಒಳಗೆ ನಿಮಗೆ ಮೊಬೈಲ್ ಸಂಖ್ಯೆಗೆ SMS ಬರೆದಿದ್ರೆ ನೀವು ಹೋಗಿ ನಿಮ್ಮ ಬ್ಯಾಂಕ್ಗೆ ಹೋಗಿ ಅಲ್ಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಕೆಲವೊಂದು ತಾಂತ್ರಿಕ ದೋಷಗಳು SMS ಬರೆದಿರ್ಬೋದು, ಅದೇ ರೀತಿ ಸಾಕಷ್ಟು ಸಮಸ್ಯೆ ಆದವರಿಗೆ ಮಾತ್ರ ಬಂದಿರಲ್ಲ, ಆಲ್ರೆಡಿ ಬಂದಿದೆ ಅಂತ ಹೇಳಿದ್ದಾರೆ. ಇಲ್ಲಿ ಯಾವೆಲ್ಲ ಮಹಿಳೆಯರಿಗೆ ಈ ರೀತಿ ಸಮಸ್ಯೆ ಆಗಿದೆ, ನಿಮ್ಮ ಗೃಹಲಕ್ಷ್ಮಿ ಹಣನ ಈ ರೀತಿ ಬ್ಯಾಂಕ್ ಅವರು ಲೋನ್ ಕಟ್ ಮಾಡ್ಕೊಳ್ತಿದ್ದಾರೆ, ಅವರು ಕಮೆಂಟ್ ಮೂಲಕ ತಿಳಿಸಿ. ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್, ಎಲ್ಲ ಮಹಿಳೆಯರಿಗೆ, ಯುವಕರಿಗೆ ಥ್ಯಾಂಕ್ ಯು.